ಮಾಡಾಳ್ ವಿರೂಪಾಕ್ಷಪ್ಪನವರಿಗೆ ಜಾಮೀನು ಸಿಕ್ಕ ನಂತರ ಇದೀಗ ಹಾಜರಾಗಿರುವಂತದ್ದು ವಿಚಾರಣೆಗೆ ಹಾಜರಾಗ್ತಾ ಇರುವಂತ ವಿಷುವಲ್ಸ್ ಲೈವ್ ವಿಷುವಲ್ಸ್ ನೀವು ನೋಡ್ತಾ ಇದ್ದೀರಾ ತಮ್ಮ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪನವರು ಬಿಜೆಪಿಯ ಶಾಸಕರು ಸಂದೀಪ್ ಪಾಟೀಲ್ ಅವರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸುತ್ತಾರೆ ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ನೀಡಬೇಕು ಅದೆಲ್ಲದನ್ನು ತಿಳಿದುಕೊಂಡು ಈಗ ತಮ್ಮ ವಕೀಲರ ಜೊತೆಗೆ ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆಗೆ ಬರೋದಕ್ಕಿಂತ ಮುಂಚೆ ವಕೀಲರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಳ್ಳುತ್ತಾರೆ ಯಾಕಂದ್ರೆ ಚುನಾವಣೆ ಸಮೀಪಿಸುತ್ತಾ ಇದೆ ಇಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಳುವಂತ ಅಥವಾ ವಿಚಾರಣೆ ಸಂದರ್ಭದಲ್ಲಿ ಇವರು ಆನ್ಸರ್ ಅನ್ನು ನೀಡುವಂತದ್ದು ತುಂಬಾ ಮುಖ್ಯ ಆಗುತ್ತೆ ಹೀಗಾಗಿ ಈ ಮುಂಚೆನೇ ವಿಚಾರಣೆಗೆ ಹಾಜರಾಗುವ ಮುಂಚೆನೇ ವಕೀಲರನ್ನ ಭೇಟಿಯಾಗಿ ಒಂದಷ್ಟು ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಈಗ ವಿಚಾರಣೆಗೆ ಹಾಜರಾಗಿರುವಂತದ್ದು ಏನೆಲ್ಲ ಪ್ರಶ್ನೆಗಳು ಬರುತ್ತೆ ಮಾಡಾಳ್ ವಿರೂಪಾಕ್ಷಪ್ಪನವರಿಗೆ ಇದಕ್ಕೆ ಇವರು ಯಾವ ರೀತಿಯಾಗಿ ಆನ್ಸರ್ಸ್ ಅನ್ನು ನೀಡ್ತಾರೆ ಯಾಕಂದ್ರೆ ಇದು ನಮ್ಮ ಕುಟುಂಬದ ವಿರುದ್ಧವಾಗಿ ನಡೆದಿರುವಂತ ಷಡ್ಯಂತ್ರ ಅಂತ ಹೇಳ್ತಾರೆ ಮನೆ ಸಿಕ್ಕ ಹಣಕ್ಕೆ ಸಂಜಾಯಿಸಿ ಕೊಡ್ತಾರೆ ನಮ್ಮ ಕಡೆ ಅಡಿಕೆ ತೋಟ ಇರುವಂತ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಸಿಗುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ ಓಕೆ ಮಗನ ಕಚೇರಿಯಲ್ಲಿ ಸಿಕ್ಕಂತ ಹಣಕ್ಕೆ ಏನು ಹೇಳ್ತೀರಾ ಅಂತಂದ್ರೆ ಇದು ಷಡ್ಯಂತ್ರ ನನ್ನ ಮಗುಂಗೂ ಆ ದುಡ್ಡಿಗೂ ಸಂಬಂಧನೇ ಇಲ್ಲ ಯಾರೋ ತಂದಿಟ್ಟೋಗಿದ್ದಾರೆ ಅನ್ನೋ ಮಾತಿನಲ್ಲೂ ಕೂಡ ಆ ಒಂದು ವರ್ಸಿಯಲ್ಲಿ ಕೂಡ ಮಾಡಾಳ್ ವಿರೂಪಾಕ್ಷಪ್ಪನವರು ಹೇಳಿಕೆ ನೀಡ್ತಾರೆ ಸೊ ಇದು ಮೈಕ್ ಮುಂದೆ ನಿಂತ್ಕೊಂಡು ಹೇಳೋದಕ್ಕೆ ಸರಿ ಲೋಕಾಯುಕ್ತ ಅಧಿಕಾರಿಗಳು ಇದೆಲ್ಲ ಷಡ್ಯಂತ್ರ ಅಂದಿದ ತಕ್ಷಣ ಕೇಳೋದಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಊಹಾಪೋಹವಾಗಿ ನಾನೇನು ತಪ್ಪೇ ಮಾಡಿಲ್ಲ ಮನೇಲಿ ಅಷ್ಟು ಕೋಟಿ ದುಡ್ಡು ಚಿನ್ನಾಭರಣ ಬೆಳ್ಳಿ ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ಇದು ಷಡ್ಯಂತ್ರ ಇದ್ಯಾವುದು ನಮ್ದಲ್ಲ ಅಥವಾ ನಮ್ದು ಅಡಿಕೆ ತೋಟ ಇದೆ ಅದಕ್ಕೆ ಇಷ್ಟು ದುಡ್ಡಿದೆ ಇದನ್ನು ಹೇಳಿದ ತಕ್ಷಣ ಲೋಕಾಯುಕ್ತ ಅಧಿಕಾರಿಗಳು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ ಪ್ರತಿಯೊಂದಕ್ಕೂ ದಾಖಲೆ ಅಂತ ಇರುತ್ತೆ ಅಡಿಕೆಯಿಂದ ಬಂತು ಅಂದರೆ ಎಷ್ಟು ಎಕರೆ ಅಡಿಕೆ ತೋಟ ಇದೆ ಎಷ್ಟು ರೇಟ್ ಇದ್ದಾಗ ನೀವು ಎಷ್ಟು ಕ್ವಿಂಟಾಲ್ ಅಡಿಕೆ ಮಾರಿದ್ದೀರಾ ಅದಕ್ಕೆ ನಿಮ್ಮ ಹತ್ರ ದಾಖಲಾತಿ ಇದೆಯಾ ಆ ದುಡ್ಡಲ್ಲಿ ನೀವು ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಾ ನಿಮಗೆ ಟೋಟಲ್ ಬಂದಂಥ ಹಣ ಏನು ಇದೆಲ್ಲದರ ಬಗ್ಗೆ ವಿಚಾರಣೆ ನಡೆಸಬೇಕಾಗತ್ತೆ ಲೋಕಾಯುಕ್ತ ಅಧಿಕಾರಿಗಳು ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಾರೆ ಸೊ ಇದು ಮಾಡಾಳ್ ವಿರೂಪಾಕ್ಷಪ್ಪನವರ ವಿಚಾರಣೆ ಆದರೆ ಅವರ ಮಗನ ಕಚೇರಿಯಲ್ಲಿ ಅಷ್ಟು ದುಡ್ಡು ಹೇಗೆ ಬಂತು ಅಷ್ಟು ದುಡ್ಡು ಆ ವ್ಯಕ್ತಿ ಯಾಕೆ ತಗೊಂಬಂದು ಅವ್ರ ಮಗನ ಮುಂದೆ ಇಟ್ಟಿದ್ರು ಆಫೀಸಲ್ಲಿ ಯಾಕೆ ಅಷ್ಟೊಂದು ದುಡ್ಡು ಸಿಕ್ತು ನಿಮಗೂ ಹಣ ತಂದಂಥ ವ್ಯಕ್ತಿಗೂ ಏನು ಸಂಬಂಧ ಇದೆಲ್ಲದರ ವಿಚಾರಣೆ ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಅವರ ಮಗನ ಕಚೇರಿಯಲ್ಲಿ ಅದೆಷ್ಟೋ ಲಕ್ಷ ಸಿಕ್ಕಿತ್ತು ಅನ್ನೋ ಒಂದು ಆರೋಪ ಕೂಡ ಇದೆ ಸೊ ಹೀಗಾಗಿ ಇದೆಲ್ಲದರ ತೀವ್ರವಾಗಿ ವಿಚಾರಣೆಯನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾರೆ